ನಾನು ಜೀವನ್ ಚೈತ್ರ ಒಡಬುಟ್ಟಿದವರವರೆಗೂ ನಾನು ವರ್ಕ್ ಮಾಡ್ಕೊಂಡು ಬಂದಿರೋದೆ ಚಿತ್ರಗಳನ್ನ ಎಲ್ಲ ಚೆನ್ನಾಗಿರೋ ಚಿತ್ರಗಳೇ ಎಲ್ಲ. ಆಮೇಲೆ ಒಂದೊಂದು ಅಂದರೆ ಒಂದು ನಂಜುಂಡಿ ಕಲ್ಯಾಣ ಅಂತ ಒಂದು ರಾಘವೇಂದ್ರ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಒಂದು ಪಿಕ್ಚರ್ ಮಾಡಿದ್ವಿ. ಆ ಪಿಕ್ಚರು ಮಾಡಿದಾಗ ಅದು 100 ಡೇಸ್ ಫಂಕ್ಷನ್ಗೆ ನಾವು ಬೆಂಗಳೂರಿನಲ್ಲಿ ಜೋಡಿಯಾದಲ್ಲಿ ಅರೇಂಜ್ ಮಾಡಿಕೊಂಡಿದ್ವಿ. ಆ ಚಿತ್ರಕ್ಕೆ ಒಂದು ನೋವು ಏನಪ್ಪ ಅಂತಂದರೆ, ಬರುವಾಗ ನಮ್ಮ ಉದಯಶಂಕರ್ ಮಗ ಮತ್ತು ವಿಕ್ರಮ್ ಶ್ರೀನಿವಾಸ್ ಅಂತ ಹೇಳಿದ್ನಲ್ಲ, ಅವ್ರ ಮಗ ಇಬ್ಬರು ಹೊಸಕೋಟೆ ಹತ್ರ ನಮ್ಮ ಕಾರ್ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು. ಅದರಲ್ಲಿ ಭಕ್ತ ಅಂತ ಒಬ್ಬರಿದ್ದರು, ಆಮೇಲೆ ಎಡಿಟರ್ ಭಕ್ತ, ಆಮೇಲೆ ಹನುಮಂತು ಅಂತ ಈಗಲೂ ಅಪ್ಪಾಜಿ ಮನೇಲಿದ್ದಾನೆ ಅವನು, ಮತ್ತು ನಮ್ಮ ಗಾಡಿ ಓಡಿಸ್ಕೊಂಡು ಕುಮಾರೇಶ್ ಅಂತ ಮದ್ರಾಸ್ನವನು. ಹೊಸ ಕಾರು, ನಂಬರ್ ಕೂಡ ಹಾಕಿಲ್ಲ ಗಾಡಿಗೆ, ಅಂಬಾಸಿಡರ್ ಹಂಗೂ. ಆವಾಗ ನನ್ನ ಚಿಕ್ಕ ಮಗಳು ನನ್ನ ಮನೆಯವ್ರಿಗೆ ನಮ್ಮ ಡೆಲಿವರಿ ಆಗಿತ್ತು, 11 ದಿವಸ ನನ್ನ ಮಗಳು ಹುಟ್ಟಿ. ನಮ್ಮ ತಾಯಿ ಅಲ್ಲೇ ಇದ್ದರು ಮದ್ರಾಸ್ನಲ್ಲಿ. ಆವಾಗ ಅವರು, ನಾನು ಆ್ಯಕ್ಚುಲಿ ಒಂದು 3 ಡೇಸ್ ಮುಂಚೆನೇ ಬೆಂಗಳೂರಿಗೆ ಬಂದುಬಿಟ್ಟಿದ್ದೆ ನಾನು ಇಲ್ಲೆಲ್ಲ ರೆಡಿ ಮಾಡಲಿಕ್ಕೆ ಫಂಕ್ಷನ್ಗೆ. ನಮ್ಮ ಹುಡುಗ ಮುರಳಿ ಅನ್ನೋನು ಮತ್ತು ನಮ್ಮ ಉದಯಶಂಕರ ಮಗ ಅವರೆಲ್ಲರೂ ಕಾರಲ್ಲಿ ಬರ್ತಾಯಿದ್ದಾರೆ ನೈಟು. ಒಂದು ಇನ್ನೊಂದು ಸ್ವಲ್ಪ ಶೀಲ್ಡ್ಸ್ ಬರೋದಿತ್ತು, ಆ ಶೀಲ್ಡ್ಸ್ ಎಲ್ಲ ಕಾರಲ್ಲಿ ಹಾಕ್ಕೊಂಡು ನೈಟು ಹೊರಟಿದ್ದಾರೆ. ನಮ್ಮ ತಾಯಿ ಹೇಳಿದ್ರಂತೆ, ಇಷ್ಟೊತ್ತಿನಲ್ಲಿ ಯಾಕೆ ಹೋಗ್ತೀರಪ್ಪ, ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡಿ, ಇಲ್ಲ ಕಣವ ಕಾಯ್ತಾ ಇರ್ತಾರೆ. ಹೊಸ ಕಾರು, ನನ್ನ ಹೆಸರಲ್ಲಿ ತೊಗೊಂಡಿದ್ದ ಕಾರು, ಹೊಸ ಕಾರು. ಅವನಿಗೆ ಮುರಳಿ ಅನ್ನೋನಿಗೆ ಏನಾಗಿದೆ, ನಾನೇ ಹೆಂಗಾದ್ರೂ ತೊಗೊಂಡೋಗಿ ಅವ್ರಿಗೆ ಗಾಡಿ ಕೊಡಬೇಕು ಬೆಳಗ್ಗೆಗೆ ಅಲ್ಲಿ ಅಂತ ಡೆಲಿವರಿ ತೊಗೊಂಡು ಹೊರಟಿದ್ದಾನೆ. ಡೆಲಿವರಿ ತೊಗೊಂಡು ಮನೆಗೆ ಬಂದಿದ್ದಾನೆ ಮದ್ರಾಸಲ್ಲಿ. ಇದರಲ್ಲಿ ಸೌತ್ ಇಂಡಿಯಾ ಒಂದು ಕಂಪನಿ ಇತ್ತದು, ಅಲ್ಲಿ ಡೆಲಿವರಿ ತೊಗೊಂಡಿರೋದು ಕಾರ್, ಹೊಸ ಗಾಡಿ, ನಂಬರ್ ಕೂಡ ಹಾಕಿಲ್ಲ. ಅದನ್ನು ತಗೊಂಡು ಬರುವಾಗ ಬೆಳಗಿನ ಜಾವ 4:30 4 ಗಂಟೆಲೋ ಏನೋ ಆಕ್ಸಿಡೆಂಟ್ ಆಗಿದೆ ಹೊಸಕೋಟೆ. ಹೌದು, ಹೊಸಕೋಟೆಯಿಂದ ನಮಗೆ ಪೊಲೀಸ್ ಸ್ಟೇಷನಿಂದ ನಮ್ಮ ಮನೆಗೆ ಫೋನ್ ಬಂತು. ಈ ಥರ ಅವರು ಭಕ್ತ ಅನ್ನೋರು ಅವ್ರಿಗೇನು ಆಗಿರಲಿಲ್ಲ, ಅವರು ಹೋಗಿ ಸ್ಟೇಷನ್ನಲ್ಲಿ ಅವರು ನಡುಗ್ತಾ ಇದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ, ನಮ್ಮಿಂದ ಮಾರಿ ಆಕ್ಸಿಡೆಂಟ್ ಆಗಿಪೋಚಮ್ಮ ಇಲ್ಲಿದ್ದೀವಿ, ಈ ಥರ ಶೀಘ್ರ ವಾಂಗೋ ಅಂದರು. ಇಮಿಡಿಯೇಟ್ ನಾನು ನಮ್ಮ ಬ್ರದರ್ ಚಿನ್ನೇಗೌಡ ನಮ್ಮ ಅಣ್ಣವ್ರಿಗೆ ಫೋನ್ ಮಾಡಿದೆ. ನಮ್ಮ ಅಣ್ಣವರು ಸರಿಯಪ್ಪ ಅಂದ್ಬಿಟ್ಟು, ನಮ್ಮ ಬಿಪಿ ತ್ಯಾಗರಾಜ ಅಂತಿದ್ದಾರೆ ನೋಡಿ, ಅವರು ಅವತ್ತು ನೈಟ್ ಬಂದಿದ್ದಾರೆ ಮದ್ರಾಸಿಂದ, ಸೇಮ್ ಡೇ ಬಂದಿದ್ದಾನೆ ಕಾರ್ ತೊಗೊಂಡು. ಅವರು ಆಗ್ತಾನೆ ಮನೆಗೆ ಬಂದಿದ್ದಾರೆ ಬೆಳಗಿನ ಜಾವ 5 ಗಂಟೆಯಲ್ಲಿ. ಫೋನ್ ಮಾಡಿದೆ ನಾನು, ಏ ನಾನು ಈಗ ತಾನೇ ಬಂದನಲ್ಲ ಸರ್, ಇಲ್ಲ ಈ ಥರ ಆಗೋದು. ಇಮ್ಮೆಟ್ ಆಯಪ್ಪ ಕಾರ್ ತೊಗೊಂಬಂದರು ಅವ್ರ ಕಾರಲ್ಲಿ, ನಾನು ತ್ಯಾಗು ನಮ್ಮ ಅಣ್ಣವ್ರು 3 ಜನ. ನಾವು ಹೊಸಕೋಟೆ ಹತ್ರ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಗಾಡಿ ಉರುಳ್ಕೊಂಡೋಗಿ ಕೆಳಗಡೆ ಬಿದ್ದೋಗಿದೆ. ಅಲ್ಲಿ ನಮ್ಮ ಭಕ್ತ ಅವರು ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ತಲೆ ಗೊಂಚ ಲೈಟಾಗಿ ಏಟಾಗಿದೆ, ಇದನ್ನು ತಲೆ ಮೇಲೆ ಶರ್ಟ್ ಹಾಕ್ಕೊಂಡು ಹಿಂಗೆ ನಿಂತಿದ್ದಾರೆ. ಆ ಹನುಮಂತನ ನಮ್ಮನ್ನು ನೋಡ್ಬಿಟ್ಟು ಓಡ್ತಾ ಇದ್ದಾನೆ. ನಾವು ಯಾಕೆ ಹಿಂಗೆ ಓಡ್ತೇವೆ, ನಾವು ಗಾಡಿ ನಿಲ್ಸ್ಕೊಂಡು ನಮಗೆ ನಡುಕ ಏನಪ್ಪ ಆಗಿರ್ಬೋದು ಅಂತ. ಸರ್ ಎರಡು ಬಾಡಿ ಕೆಳಗಡೆ ಬಿದ್ದಿದೆ, ಅಲ್ಲೇ ಬಿದ್ದಿದೆ ವೀರೇಶ್ ಅವರೇ. ಹಿಂಗೆ ಹೋಗ್ಬಿಟ್ಟು ನನಗೆ ತಡೆಯೋಕ್ಕಾಗಲಿಲ್ಲ, ಅಳು ತಡೆಯೋಕ್ಕಾಗಲಿಲ್ಲ. ಹೋಗ್ಬಿಟ್ಟು ಸುಮ್ಮನೆ ಆ ಮುರಳಿ ಅನ್ನವನ್ನು ಸುಮ್ಮನೆ ತಲೆ ಹತ್ರ ಕೈ ಹಾಕ್ ತಲೆನ ಹಿಂಗೆ ಕೈ ಹಾಕ್ತೀನಿ ಸರ್, ನನ್ನ ಕೈ ಒಳಗಡೆ ಹೊರಟೋಗ್ಬಿಡ್ತು ತಲೆವಳಿಕೆ. ಸರ್ ನನ್ನ ಕಷ್ಟ ಅದನ್ನು ಹೇಳ್ಕೊಳಕ್ಕಾಗ್ತಾಯಿಲ್ಲ ವೀರೇಶ್ ಅವರೇ. ಅಯ್ಯೋ, ಆಮೇಲೆ ಭಕ್ತ ಅವರು ಏನು ನೋಡಿ ಸರ್, 5 ಜನದಲ್ಲಿ ಇವ್ರು 3 ಜನಕ್ಕೆ ಏನಾಗಿಲ್ವಲ್ಲ ಸರ್, ಡ್ರೈವರ್ಗೆ ಏನಾಗಿಲ್ಲ, ಭಕ್ತಂಗೆ ಏನಾಗಿಲ್ಲ, ಹನುಮಂತಂಗೆ ಏನಾಗಿಲ್ಲ, ಇವರಿಬ್ಬರಿಗೆ ಹಂಗಾಗಿತ್ತು. ಇಲ್ಲ ಸೈಡು ಅದೇನಾಗಿದೆ, ಹೋಗಿ ಫುಟ್ಪಾತ್ ಇತ್ತಲ್ಲ ಸರ್, ಇವನು ಹೋಗುವಾಗ ರಭಸಕ್ಕೆ ಫುಟ್ಪಾತ್ ಹೊಡೆದಿದ್ದಾನೆ ಸರ್, ಹೊಡೆದಾಗ ಸರ್ ಡೋರ್ ಓಪನ್ ಆಗಿದೆ, ಇವರಿಬ್ಬರು ಕೆಳಗಡೆ ತಲೆ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ಇವರು ಈ ಕಡೆ ಇದ್ರಲ್ಲ, ಇವ್ರಿಗೇನಾಗಿಲ್ಲ. ಆ ಡ್ರೈವರ್ಗೆ ಸ್ವಲ್ಪ ಏಟಾಗಿ ಅವನ್ನ ನಾವಾಗ ಅವ್ರಿಗೆ ಅಡ್ಮಿಟ್ ಮಾಡಿಬಿಡಿದ್ರು ಹಾಸ್ಪಿಟ್ಲಿಗೆ. ಆವಾಗ ನಮ್ಮ ಕೆ ಸಿ ರಾಮಮೂರ್ತಿ ಗೊತ್ತಲ್ಲ, ಅವರು DSP, ಆಗ ಇಮ್ಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ, ನಮ್ಮ ಅಣ್ಣವರು ಚಿನ್ನಪ್ಪ ಅಣ್ಣವರು, ಅವರು ಇಮ್ಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡಿ ಅದೇನೇನಿದೆ ಬೇಗ ಮಾಡಿ ಅವ್ರನ್ನ ಕಳಿಸ್ಕೊಡಿ ಅಲ್ಲಿಂದ ಅಂತೇಳಿ ಹಂಗಂದ್ಬಿಟ್ಟು ಕರೆಕ್ಟ್ 8:30 ಗಂಟೆಗೆ ಅವರೇ ಬಂದುಬಿಟ್ರು ಕೆ ಸಿ ರಾಮಮೂರ್ತಿ ಅವರು ಅಲ್ಲಿಗೆ.
ಅಲ್ಲಿಗೆ ಬಂದು ನಮಗೇನೇನು ಬೇಕೆಲ್ಲ ರೆಡಿ ಮಾಡಿಸ್ಕೊಟ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿ ಇಮ್ಮಿಡಿಯೇಟ್ಲಿ ಬಾಡಿನ ನಮಗೆ ಹ್ಯಾಂಡ್ಓವರ್ ಮಾಡಿ ಐಲ್ಯಾಂಡ್ಸ್ ಹೋಟ್ಲಿಗೆ ಕಳಿಸ್ಕೊಟ್ರು. ಉದಯಶಂಕರೆಲ್ಲ ಅಲ್ಲೇ ಇದ್ದರು ಬೆಂಗಳೂರಿನಲ್ಲಿ, ಫಂಕ್ಷನ್ ಇತ್ತಲ್ಲ ಎಲ್ಲ ಬಂದಿದ್ದರು. ಐಲ್ಯಾಂಡ್ಸ್ ಹೋಟ್ಲಲ್ಲಿ ಉದಯಶಂಕರ್ನ ಇಲ್ಲ ನಾನು ಮದ್ರಾಸ್ ತಗೊಂಡೋಗಲ್ಲ, ನಾನು ಇಲ್ಲೇ ಮಾಡ್ಕೊಳ್ತೀನಿ. ಫಂಕ್ಷನ್ ಇದ್ದೆ ಅವತ್ತು, ಅವತ್ತೇ ಫಂಕ್ಷನ್ ದಿವಸನೇ ಆಗಿದ್ದು ಅಂದರೆ ಬೆಳಗಿನ ಜಾವ 10 ಗಂಟೆಗೆ ಫಂಕ್ಷನ್. 10 ಗಂಟೆಗೆ ಫಂಕ್ಷನ್ ಇದಾಗಿರೋದು ಬೆಳಗ್ಗೆ ಬೆಳಗ್ಗೆ. ಆಮೇಲೆ ಆ ಮುರಳಿ ಅನ್ನೋ ಒಂದು ಬಾಡಿನ ತಗೊಂಡು ನಾನು ಮದ್ರಾಸ್ಗೆ ಹೋದೆ. ಒಂದು ಗಾಡಿನಲ್ಲಿ ಬಾಡಿ ಇದ್ರಲ್ಲಿ ಹಾಕ್ಕೊಂಡು ಇನ್ನೊಂದು ಕಾರಲ್ಲಿ ನಾನು ಮದ್ರಾಸ್ಗೆ ಹೋಗಿ ಅವ್ರ ಮನೆಗೆ ಅದನ್ನು ಇಟ್ಟು ನಾನು ಮನೇಲಿದ್ದು ನನಗೆ ಯಾಕೋ ಮನೇಲಿ ಇರೋಕ್ಕೆ ಮನಸ್ಸಾಗಿಲ್ಲ. ಮನೇಲಿ ನಮ್ಮ ತಾಯಿಯೆಲ್ಲ ಅಲ್ಲೇ ಇದ್ರಲ್ಲ, ಯಾಕಂದ್ರೆ ನನಗೆ ಆಗಿಲ್ಲ ಸರ್. ಅವತ್ತು ಒಂದು ಇದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ವಾಪಸ್ ಬೆಂಗಳೂರಿಗೆ ಬಂದುಬಿಟ್ಟೆ. ಅದೊಂದು ಮರೆಯೋಕ್ಕಾಗದಿರೋಂಥ ಒಂದು ವಿಶ್ವಾಸ. ಆ ಕಾರ್ ಮಕ್ಕ ನಾನು ನೋಡಲೇ ಇಲ್ಲ, ನೋಡೋಕೆ ಹೋಗಲಿಲ್ಲ ಕಾರನ್ನ. ನಾನು ಕೇಸಾಯಿತು ಕೋರ್ಟಲ್ಲಿ, ಆಮೇಲೆ ಯಾರೋ ನಮ್ಮ ಕಡೆ ಯಾರೋ ಹೋಗಿ ನಾನು ಕರ್ಕೊಂಡೋದ್ರು ಕೋರ್ಟ್ಗೆ ಈ ಥರ ಅಂತೇಳಿ ನನ್ನ ಕಾರ್ ಅಂತೇಳಿ ಕಾರನ್ನ ರಿಲೀಸ್ ಮಾಡಿ ಇನ್ಸೂರೆನ್ಸ್ಗೇನೋ ಬಿಟ್ಕೊಂಡು ಅವ್ರು ಏನೋ ವಿಕ್ರಮ್ ಶ್ರೀನಿವಾಸ್ ಅವ್ರು ಏನೋ ಮಾಡಿಕೊಂಡು ಬಿಟ್ಬಿಟ್ವಿ ಅದನ್ನು. ಅದ್ರ ಬಗ್ಗೆ ಮತ್ತೆ ನಾವು ಕೇಳೋಕೆ ಹೋಗಲೇ ಇಲ್ಲ ಅದ್ರ ವಿಷಯ. ಚೆನ್ನೈ ಇಲ್ಲಿ ಇಲ್ಲಿ ಬೆಂಗಳೂರು ಹೊಸ್ಕೋಟಲ್ಲಿ ತಾನಾಗಿದ್ದು ಬೆಂಗಳೂರಿನ. ಎಷ್ಟು ಲಕ್ಷದ ಯಾವ ಕಾರ್ ಅದು? ಅಂಬಾಸಿಡರು ಅಂಬೇ. ಅವಾಗೇನು ಅವತ್ತೆಲ್ಲ ಇದ್ದರೆ ಒಂದು 90,000 ಒಂದು 1,00,000 ಇರ್ಬೋದು ಅಷ್ಟೇ, ಅಷ್ಟೊಳಗಡೆ ಹೊಸ ಗಾಡಿ ವ್ಯಾಲ್ಯೂ ಅಷ್ಟೇ. ರಿಜಿಸ್ಟ್ರೇಷನ್ ಆಗಿಲ್ಲ ಏನು ಇಲ್ಲ ಅಂತಿದ್ನಲ್ಲ, ಜಸ್ಟ್ ಡೆಲಿವರಿ ತಗೊಂಡಿರೋದು ಅಷ್ಟೇ, ಟೆಂಪ್ರವರಿ ರಿಜಿಸ್ಟ್ರೇಷನ್ ಅಷ್ಟೇ. ಅವತ್ತೇ ತಗೊಂಡು ನೈಟು ಬಂದ್ಬಿಟ್ಟಿದ್ದಾನೆ. ಹಂಗೂ ನಮ್ಮ ತಾಯಿ ಹೇಳಿದ್ರು ಅಂತ ಹೇಳಿದ್ನಲ್ಲ, ಬೇಡಪ್ಪ ಯಾಕೆ ಟ್ರೈನ್ಲೇ ಹೋಗ್ಬಾರ್ದಾಗಿತ್ತ, ಏನಕ್ಕೆ ನೀವು ಕಾರ್ ತೊಗೊಂಡು ಹೋಗ್ತಾ ಇಷ್ಟೊತ್ತಿನಲ್ಲ ಅದುವೆ. ಇಲ್ಲ ಕಣವ ಹೊಸ ಗಾಡಿ ತೊಗೊಂಡು ನನಗೆ ನನಗೆ ವಾದ್ಯಾರೆ ವಾದ್ಯಾರೆ ಅನ್ನೋ ನಾನು ಹುಡುಗ ಪಾಪ ಮುರಳಿ ವಿಕ್ರಮ್ ಸಿನ್ಹಾಸ್ ಅವ್ರಿಗೆ ನಾನು ಹೋಗಿ ತೋರಿಸ್ಬೇಕು ನನ್ನ ಕಾರನ್ನ ಅಂಥೇಳಿ ಖುಷೀಲಿ ತಗೊಂಡು ಬಂದ. ದೇವರ ಆಟನೇ ಬೇರೆ ಇತ್ತು. ಮುರಳಿ ಅಂತ ರವಿ, ನಮ್ಮ ಉದಯಶಂಕರ್ ಮಗ ರವಿ. ರವಿ ಅವನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ರಂಜಡಿ ಕಲ್ಯಾಣದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ತುಂಬ ಒಳ್ಳೆ ಹುಡುಗ ಪಾಪ. ಏನು ಪಾಪ ಅವತ್ತು ನಿಜವಾಗ ಉದಯಶಂಕರ್ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಎಂಥ ಒಂದು ದುರಂತ ಅವತ್ತು ನಡೆದಿದ್ದು ಅಂತೇಳಿ ಅನಿಸ್ತಾ ಇದೆ. ಹ್ಞೂ ಆಮೇಲೆ ಬಿಡಿ ಎಲ್ಲ ಕಡೆಯೂ ಮಾಡಿದ್ವಿ ಅದನ್ನು ತುಂಬ ಎಲ್ಲ. ಏನು ಸರ್ ಆ ಪಿಕ್ಚರ್ ಹೋಗಿರೋದು, ಅಯ್ಯೋ ಅಪ್ಪ ಆ ಥರ. ಅದನ್ನು ಇದುವರೆಗೂ ಯಾವ ಚಿತ್ರನೂ ಅದರ ದಾಖಲೆ ಮುರಿದೇ ಇಲ್ಲ ರೀ. ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ನನೇ ತಿಳಿದಿರೋ ಮಟ್ಟಿಗೆ ಆ ಚಿತ್ರದ ದಾಖಲೆ ಯಾರೂ ಮುರಿಯೋಕ್ಕೆ ಆಗಲಿಲ್ಲ.